ಈಗ ಬರ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಲಿಂಗಾಯತರ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಣಿದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇವತ್ತು ಬಹಳ ನಿರೀಕ್ಷಿತ ಒಂದು ಸಂಪುಟ ಸಭೆ ನಡೀತು. ಈ ಸಂದರ್ಭದಲ್ಲಿ ಬರ್ತಿರುವಂತಹ ಒಂದು ಔಟ್ಪುಟ್ ಏನಂದ್ರೆ, ಸದ್ಯಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಲಿಂಗಾಯತ ಸ್ವಾಮೀಜಿಗಳ ಒತ್ತಡಕ್ಕೆ ಸಿಎಂ ಮಣಿದಿದ್ದಾರೆ. ಮಾದಿಗ ಸಮುದಾಯಕ್ಕೆ ಸೇರಿರತಕ್ಕಂತ ನಮ್ಮ ನಾಯಕರುಗಳ ಪರವಾಗಿ ನಿಮಗೆ ಹೊಸ ವರ್ಷ ಯುಗಾದಿಯೊಂದು ಎಲ್ಲರಿಗೂ ಒಳ್ಳೆಯದಾಗಲಿ, ಸುಖ ಸಮೃದ್ಧಿ ಎಲ್ಲ ನೆಮ್ಮದಿ ಬದುಕನ್ನು ನಿಮ್ಮದಾಗಲಿ ಅಂತೇಳಿ ಹೃತ್ಪೂರ್ವಕವಾಗಿ ನಾವು ಆರಾಧಿಸುತ್ತೇನೆ. ಈಗ ನಮ್ಮ ಸಮುದಾಯಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀಮನ್ ಸಿದ್ದರಾಮಯ್ಯನವರು ಇತ್ತೀಚೆಗೆ ಮತ್ತೆ ರಾಜ್ಯಸಭೆಗೆ ಒಂದು ಪ್ರಾತಿನಿಧ್ಯವನ್ನು ನೀಡುವ ಮೂಲಕ ನಮಗೆ ರಾಜಕೀಯ ಬಲವನ್ನು ನೀಡಿದ್ದಾರೆ ಮತ್ತು ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಗೊಳಿಸಬೇಕು ಅಂತಂದೇಳಿ ಎರಡು ಕಾರ್ಪೊರೇಷನ್ಗಳನ್ನು ಸ್ಥಾಪನೆ ಮಾಡುವ ಮೂಲಕ ಈ ಸಮುದಾಯಕ್ಕೆ. ಈ ಕ್ಷಣದ ಮೇಜರ್ ಬ್ರೇಕಿಂಗ್ ನ್ಯೂಸ್ ಇದು ಅಂತ ಹೇಳಬೇಕು. ಕಳೆದ ಹಲವಾರು ತಿಂಗಳಿಂದ ಆಗ್ತಿದ್ದಂತಹ ಒಂದು ಹಗ್ಗ ಜಗ್ಗಾಟ ಇದು. ಲಿಂಗಾಯತರಿಗೆ ಒಂದು ಪ್ರತ್ಯೇಕವಾದಂತಹ ಸ್ಥಾನಮಾನ ಸಿಗಬೇಕು ಅಂತ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಇಕ್ಕಟ್ಟಿಗೆ ಕೂಡ ಸಿಲುಕಿದ್ರು. ಈಗ ಲಿಂಗಾಯತರ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಜಯ ಸಿಕ್ಕಿದೆ ಅಂತ ಹೇಳಬೇಕು. ಸಿಎಂ ಸಿದ್ದರಾಮಯ್ಯನವರು ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಸಂಪುಟ ಸಭೆಯನ್ನ ನಡೆಸಿ ಅದರಲ್ಲೂ ಕೂಡ ಸಚಿವರ ನಡುವೆ ವಾಗ್ವಾದಗಳಾಯಿತು, ಮಾತುಕತೆಗಳಾಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಬೇಡ ಅಂತ ಕೂಡ ಹೇಳಿದ್ರು. ಹೈಕಮಾಂಡ್ ಕೂಡ ಇದರ ಬಗ್ಗೆ ಸಾಕಷ್ಟು ಅನಾಲಿಸಿಸ್ ಅನ್ನ ಮಾಡಿತ್ತು. ಫೈನಲಿ ಇದೀಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಇದೀಗ ರಾಜ್ಯ ಸರ್ಕಾರ ತಯಾರಾಗಿದೆ ಅಂತ ಹೇಳಬೇಕು. ಇದರ ಆಫ್ಟರ್ ಎಫೆಕ್ಟ್ ಹೇಗಿರುತ್ತೆ ಅಂತ ಖಂಡಿತ ಗೊತ್ತಿಲ್ಲ. ಯಾಕಂದ್ರೆ ಒಂದು ಕಡೆ ವೀರಶೈವರ ಒಂದು ಕೋಪಕ್ಕೂ ಕೂಡ ಗುರಿ ಆಗಬೇಕಾಗುತ್ತೆ, ಜೊತೆಗೆ ಅಲ್ಪಸಂಖ್ಯಾತರ ಒಂದು ಏನು ಮುಸ್ಲಿಂ ಸಮುದಾಯ ಏನಿದೆ ಅವರ ಒಂದು ವೈರತ್ವವನ್ನು ಕೂಡ ಕಟ್ಕೊಳ್ಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಲಿಂಗಾಯತ ಈಗ ಧರ್ಮಕ್ಕೆ ಒಂದು ಮಾನ್ಯತೆಗೆ ಒಂದು ಶಿಫಾರಸನ್ನ ಕೊಡ್ತಾ ಇರೋದು ಮುಂದಿನ ಚುನಾವಣಾ ದೃಷ್ಟಿಯಲ್ಲಿ ಬಹಳಷ್ಟು ಒಂದು ಆಫ್ಟರ್ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಮುಂಚೆ ಸಾಕಷ್ಟು ಚರ್ಚೆಯನ್ನ ಮಾಡಲಾಗಿತ್ತು, ನಮ್ ಕೈ ಹಿಡಿದಿದೆ. ಈ ಕಾರಣಕ್ಕೋಸ್ಕರ ನಾವು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಸದಾ ಋಣಿಯಾಗಿರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಪೂರ್ಣ ವಿವರವಾಗಿರತಕ್ಕಂಥ ಒಂದು ಪತ್ರಿಕಾ ಹೇಳಿಕೆಗಳನ್ನ ನಾವೆಲ್ಲ ಮುಖಂಡರುಗಳು ಇಲ್ಲಿ ನಾವು ಕೊಡ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ ಮುಖಂಡರಾದಂಥ ನಮ್ಮ ನಾಯಕರಾದಂಥ ಅದರಿಂದ ನಾನು ಒಂದೊಂದಾಗಿ ಇಲ್ಲಿ ಪೂರ್ಣವಾದಂಥ ವಿವರವನ್ನು ನಾನು ಕೊಟ್ಟಿದ್ದೇನೆ. ಮಂತ್ರಿಮಂಡಲದಲ್ಲಿ ನಾನು ಒಬ್ಬನೇ ಇದ್ದೆ, ಅದರಲ್ಲಿ ನಮ್ಮ ತಿಮ್ಮಾಪುರ್ ಅವರು ಯಾವಾಗಲೂ ಕೂಡ ಸೋತಂಥವ್ರನ್ನ ಮಂತ್ರಿ ಮಾಡಿರತಕ್ಕಂಥದ್ದು MLC ಮಾಡಿರತಕ್ಕಂಥದ್ದು ಬಹಳ ವಿರಳ. ಆದರೆ ಈ ಸಮುದಾಯ ರಾಜಕೀಯವಾಗಿ ನೇಪಥ್ಯದಲ್ಲಿದೆ, ಅದನ್ನು ಕೈ ಹಿಡಿಬೇಕು, ಅದಕ್ಕೆ ಶಕ್ತಿ ನೀಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಒಬ್ಬ ಪ್ರಭಾವಶಾಲಿ ನಾಯಕರಾಗಿದ್ದಂಥ ತಿಮ್ಮಾಪುರ್ ಅವರಿಗೆ MLC ಮಾಡಿ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ನಾನು ಒಬ್ಬನೇ ಮಂತ್ರಿ ಆಗಿದ್ದೆ, ಅವರಿಗೂ ಕೂಡ ಇಲ್ಲಿ ಮಂತ್ರಿ ಮಾಡಿ ಪ್ರಪ್ರಥಮವಾಗಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇಡೀ ನಾಡಿನ ಬಸವಾಭಿಮಾನಿಗಳ ಪರವಾಗಿ ಲಿಂಗಾಯತರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಐತಿಹಾಸಿಕವಾಗಿ 12ನೇ ಶತಮಾನದಲ್ಲಿ ಏನು ಲಿಂಗಾಯತ ಧರ್ಮ ಬಸವ ಧರ್ಮ ಸ್ಥಾಪನೆಯಾಗಿತ್ತು ಅದನ್ನ 1881ರಲ್ಲಿ ಅದನ್ನ ನಮ್ಮ ಹತ್ರ ಅದನ್ನ ನಮ್ಮ ಕಸುಗಳಾಗಿತ್ತು, ಮತ್ತೆ ಅದನ್ನ ಮರುಸ್ಥಾಪನೆ ಆಗಲಿಕ್ಕೆ ಇವತ್ತು ಒಂದು ಐತಿಹಾಸಿಕ ನಿರ್ಣಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತೆಗೆದುಕೊಳ್ಳಲಾಗಿದೆ. ಆ ನಿರ್ಣಯ ಲಿಂಗಾಯತ ಏನು ಎಕ್ಸ್ಪರ್ಟ್ ಕಮಿಟಿ ಹೇಳಿದೆ, ಆ ಎಕ್ಸ್ಪರ್ಟ್ ಕಮಿಟಿ ಹೇಳಿದ್ದನ್ನ ನಾವು ಅಲ್ಲಿ ಪುನರ್ರಚಿಸಿದ್ವಿ. ಲಿಂಗಾಯತ ಮತ್ತು ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತೇನೆ, ಲಿಂಗಾಯತ್ ಮತ್ತು ವೀರಶೈವರು ಯಾರು ಲಿಂಗಾಯತ
ಬಸವಣ್ಣನವರು ಒಪ್ಪಿಕೊಳ್ತಾರೆ, ಬಸವ ತತ್ವವನ್ನು ಒಪ್ಪಿಕೊಳ್ತಾರೆ, ಆಚರಣೆ ಮಾಡ್ತಾರೆ ಆಸ್ ಒಪೈನ್ಡ್ ಬೈ ದ ಏನು ನಮ್ಮ ಎಕ್ಸ್ಪರ್ಟ್ ಕಮಿಟಿ ಹೇಳಿದೆ ಅವ್ರನ್ನ ಒಳಗೊಂಡು ಸ್ವತಂತ್ರ ಧರ್ಮಕ್ಕೆ ರಾಜ್ಯದಲ್ಲಿ ಸೆಕ್ಷನ್ 2D ಅಲ್ಲಿ ಇವತ್ತೊಂದು ದಿವಸ ಅದನ್ನ ಮಾನ್ಯತೆ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತ ನಿರ್ಣಯನ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಥ್ಯಾಂಕ್ ಯು. ಇದು ಜಲಸಂಪನ್ಮೂಲ ಸಚಿವ ಎಬಿ ಪಾಟೀಲ್ ಅವರು ಬಹಳ ಮುಖ್ಯವಾದಂತಹ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಇದೀಗ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಒಂದು ಸ್ಥಾನಮಾನ ಕೊಡೋದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಇವತ್ತಿನ ಸಚಿವ ಸಂಪುಟದ ಒಂದು ಮಹತ್ವದ ಸಭೆಯನ್ನು ನಡೆಯಿತು. ಅದರಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಮತ್ತೊಂದು ವಿಚಾರವನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅವರು, ಲಿಂಗಾಯತರ ಜೊತೆಗೆ ಇನ್ನು ವೀರಶೈವರಲ್ಲಿ ಯಾರು ಬಸವ ತತ್ವವನ್ನ ಒಪ್ಪಿಕೊಳ್ತಾರೋ ಅವರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಎಂಬಿ ಪಾಟೀಲ್ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಲಿಂಗಾಯತ ವೀರಶೈವ ಎರಡು ಸೇರಿಸಿಬಿಟ್ಟು ಬಸವ ತತ್ವ ಅನುಯಾಯಿಗಳನ್ನ ಕೇಂದ್ರಕ್ಕೆ ಇಲ್ಲೇ ನೋಟಿಫಿಕೇಶನ್ ಮಾಡಿಬಿಟ್ಟು ಕೇಂದ್ರಕ್ಕೆ ಕಳಿಸ್ಕೊಡ್ರಿ ಅಂತ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂದಿದ್ದಾರೆ. ಅದ್ರ ಬಗ್ಗೆ ಸುದೀರ್ಘವಾಗಿ ಯಾವುದೋ ನಮ್ಮ ಮೈನಾರಿಟಿ ಕಮಿಷನ್ ಅವರು ಎಲ್ಲರೂ ಎಕ್ಸಾಮಿನ್ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ಅಂದ್ರೆ ಈ ವೀರಶೈವರು ಬೇಡ, ಲಿಂಗಾಯತರು ಬೇಡ, ಬಸವ ತತ್ವ ಅಂತ ಬೇರೆ ಸಪರೇಟ್ ಅಂತ ಏನು? ಎರಡು ಸೇರಿ, ಲಿಂಗಾಯತ ವೀರಶೈವ ಎರಡು ಸೇರಿ ಒಂದೇ. ಬಟ್ ಅವರು ಎರಡು ಸೇರಿ ಇದ್ರ ಬಗ್ಗೆ ಎಕ್ಸಾಮಿನ್ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಡಿಸ್ಕಷನ್ ಅಲ್ಲ, ತುಂಬಾ ಜಗಳ ವಾಕ್ ಸಮರ ಎಲ್ಲ ಇದಾಯ್ತಂತೆ. ಇಲ್ಲ, ನಮ್ಮಲ್ಲಿ ನಿಮ್ ಕಡೆ ನಮ್ ಕಡೆಗೆ ಚಂದ್ರ ನೋಡ್ತಾವ್ ನಾವು, ಚಂದ್ರ ನೋಡಿ ಎಲ್ಲ ಹಿರಿಯರಿಗೆ ಅಡ್ಡ ಬೀಳ್ತೀವಿ. ಸಂಜೆಗೆ ಇಲ್ಲಿಂದ ಹೋಗಕ್ಕೆ ನನಗೆ 4 ತಾಸು ಬೇಕು. ಅದಕ್ಕೆ ಈಗ ಜಲ್ದಿ ಮಾಡಿ ಸರ್, ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ನಮ್ಮ ಅಭಿಪ್ರಾಯ ಎರಡು ಸೇರ್ಸೆ ಕಳಿಸಿ ಅಂತ ಹೇಳಿದ್ವಿ, ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ವಿ. ಅದೇ ರೀತಿ ಅದರ ಬಸವ ತತ್ವ ಅನುಯಾಯಿಗಳನ್ನ ಸೇರಿಸಬೇಕು ಅಂದ್ರು, ಬಸವ ತತ್ವ ಅನುಯಾಯಿಗಳನ್ನ ಮತ್ತು ಲಿಂಗಾಯತರನ್ನ ವೀರಶೈವರನ್ನ ಸೇರಿಸಿ ಯಾರಿಲ್ಲ ಅವರವ್ರ ಅನಿಸಿಕೆಗಳನ್ನ ಹೇಳಿದ್ವಿ. ಅಲ್ಲ, ಅದೇನು ಕ್ಯಾಬಿನೆಟ್ ಸಬ್ ಕಮಿಟಿ ಆಗುತ್ತಾ ಅದೇನು? ಅಲ್ಲ, ಏನಿಲ್ಲ, ಮೈನಾರಿಟಿ ಕಮಿಷನ್ ಅವರು ಮತ್ತೆ ಲೀಗಲ್ ಸೆಲ್ನವರು ಅಡ್ವೊಕೇಟ್ ಜನರಲ್ ಅವರ ಒಪಿನಿಯನ್ ತೆಗೆದುಕೊಂಡು ತೀರ್ಮಾನ ಬರ್ತಾರೆ ನೋಡ್ರಿ, ನಮ್ಮ ಉಪಾಧ್ಯಕ್ಷರು ಬರ್ತಾರೆ. ಇದು SS ಮಲ್ಲಿಕಾರ್ಜುನ ಅವರ ಮಾತು. ಅವರು ಹೇಳೋ ಪ್ರಕಾರ ಯಾರು ಲಿಂಗಾಯತರ ಜೊತೆಗೆ ವೀರಶೈವರನ್ನು ಕೂಡ ಒಗ್ಗೂಡಿಸಿ ಒಂದು ವರದಿಯನ್ನು ಶಿಫಾರಸು ಮಾಡಲಾಗುತ್ತೆ, ಯಾರೆಲ್ಲ ಬಸವ ತತ್ವವನ್ನು ಒಪ್ತಾರೆ ಅವ್ರನ್ನೂ ಕೂಡ ಈ ಒಂದು ಶಿಫಾರಸಿನಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಎಲ್ಲೊಂದು ಕಡೆ ಎರಡೂ ಕಡೆ ಅವ್ರನ್ನ ಅಲ್ಲಿ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಒಂದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅಡ್ಡಗೋಡೆ ಮೇಲೆ ಸಿಎಂ ಅವರು ಒಂದು ದೀಪವನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಚುನಾವಣೆ ಇನ್ನೇನು ಕೇವಲ 1.5 ತಿಂಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿ ಎರಡೂ ಕಡೆಯವರೆಗೂ ಕೂಡ ಅಲ್ಲಿ ನೋವಾಗಬಾರದು, ಅದೇ ರೀತಿಯಾಗಿ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಈ ಸಂದರ್ಭವನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಸೂಚನೆ ಮೋಸ್ಟ್ಲಿ ಎಲ್ರಿಗೂ ಕೂಡ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಎಂಬಿ ಪಾಟೀಲ್ ಅವರ ಹೇಳಿಕೆಗಳನ್ನ ನೀವು ನೋಡಿದ್ರೆ, ಜೊತೆಗೆ SS ಮಲ್ಲಿಕಾರ್ಜುನ ಅವರ ಹೇಳಿಕೆ ಎರಡನ್ನು ಗಮನಿಸಿದ್ರೆ ಎರಡೂ ಕಡೆಯವ್ರನ್ನ ಎರಡೂ ಒಂದು ಕಡೆಗೂ ಕೂಡ ನೋವಾಗಬಾರದು ಅನ್ನೋ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬರೀ ಲಿಂಗಾಯತರಿಗೆ ಮಾತ್ರ ಒಂದು ಪ್ರಿಫರೆನ್ಸ್ ಅಲ್ಲ ಅನ್ನೋದನ್ನ ಇಬ್ರು ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಜೊತೆಗೆ ಬಸವ ತತ್ವವನ್ನ ಯಾರು ಗೌರವಿಸ್ತಾರೋ ಅದನ್ನ ಯಾರು ಫಾಲೋ ಮಾಡ್ತಾರೋ ಅವರನ್ನ ಕೂಡ ಈ ಒಂದು ಶಿಫಾರಸಿನಲ್ಲಿ ಅವ್ರಿಗೂ ಕೂಡ ಒಂದು ಸ್ಥಾನಮಾನ ಸಿಗುತ್ತೆ ಅನ್ನೋ ರೀತಿಯಾಗಿ ವೀರಶೈವರು ಮತ್ತು ಲಿಂಗಾಯತರು ಎರಡೂ ಪಂಗಡಗಳಿಗೆ ಅಲ್ಲಿ ನೋವಾಗದಂತೆ ಬಹಳ ನಾಜೂಕಾಗಿ ಹ್ಯಾಂಡಲ್ ಮಾಡಿ ಅನ್ನೋ ರೀತಿಯಾಗಿ ಒಂದು ಮೆಸೇಜ್ ಸಂಪುಟ ಸಭೆಯಲ್ಲಿ ಬಂದಿರೋ ಹಾಗೆ ಕಾಣ್ತಾ ಇದೆ. ನಿನ್ನೆಯಿಂದ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಆಲ್ಮೋಸ್ಟ್ ಹಲವಾರು ತಿಂಗಳಿಂದ, ಆದ್ರೆ ಕಳೆದ ಒಂದು ವಾರದಿಂದ ಈ ವಿಚಾರ ಸಾಕಷ್ಟು ಮತ್ತೆ ಅದನ್ನ ಮರುಸ್ಥಾಪನೆ ಆಗ್ಲಿಕ್ಕೆ ಇವತ್ತು ಒಂದು ಐತಿಹಾಸಿಕ ನಿರ್ಣಯನ ಸನ್ಮಾನ. ಆ ನಿರ್ಣಯ ಲಿಂಗಾಯತ ಏನು ಎಕ್ಸ್ಪರ್ಟ್ ಕಮಿಟಿ ಹೇಳಿದೆ ನೋಡೋಣ ಅದ್ರ ಪರಿಣಾಮ ಏನಾಗ್ತದೆ. ಈ ಸಮಾಜ ಸರ್ಕಾರ ಪಾಠ ಕಲಿಸಿದಂಗೆ ಅಲ್ಲ, ನಾವು ಧರ್ಮಗುರುಗಳಾಗಿ ಹೇಳೋದು ಸರಿ ಇಲ್ಲ. ಈ ಸಮಾಜ ಜನ ಪ್ರಜ್ಞಾವಂತರಿದ್ದಾರೆ, ಅದಕ್ಕೆ ಯಾವ ಸಂದರ್ಭದಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರ ಅನ್ನುವಂಥ ನಂಬಿಕೆ ನಮಗಿದೆ. ಈ ಪಂಚಪೀಠಗಳ ನಿಲುವೇನು ಸ್ವಾಮೀಜಿ, ಈಗ ಕೇಂದ್ರ ಶಿಫಾರಸು ಮಾಡಿದ್ರು ಅಲ್ಲ, ಕೇಂದ್ರ ಮೇಲೆ ಒತ್ತಡ ಅಂತಲ್ಲ, ಕೇಂದ್ರ ಸರ್ಕಾರ ಇದಕ್ಕೆ ಹೆಚ್ಚಿನ ಪುರಸ್ಕಾರ ಕೊಡಲಾರದು ಅನ್ನುವಂಥ ಒಂದು ನಂಬಿಕೆ ನಮಗಿದೆ.
ಇನ್ನೊಂದು ಕಾನೂನು ದೃಷ್ಟಿಯಿಂದ ನಾವೇನು ಎಲ್ಲರೂ ಸೇರಿ ಹೋರಾಟ ಮಾಡಬೇಕಾಗ್ತಾಯಿದೆ, ಅದನ್ನು ನಾವು ಮಾಡಲಿಕ್ಕೆ ಮುಂದಾಗ್ತೀವಿ. ಇವು ಹೇಳಿಬಿಟ್ರೆ ಮತ್ತೆ ಬೇರೆ ದಾರಿ ಏನಿಲ್ಲ. ಅಲ್ಲ, ಅದನ್ನು ನಾವು ವಿಚಾರ ಮಾಡಿ ಹೇಳ್ತೇವೆ ಎಲ್ಲಿ ಹೇಳಬೇಕು ಎಲ್ಲಿ. ಅಲ್ಲ, ಅವರು ದಾರಿ ಭಾಳ ದೂರ ಹೋಗಿರೋದ್ರಿಂದ ಅವ್ರು ಕೂಡ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮತ್ತೆ ಮನೇನ ನಾವು ಕಳಿಸಿದ್ವಿ, ಎಲ್ಲ ಮಾತಾಡಿದ್ವಿ. ಮಾತಾಡಿದ್ರು ಕೂಡ ಅವರು ಅದನ್ನೇ ಹೇಳಿದರು, ಇಬ್ಬರು ಕೂಡಿ ಬಂದ್ರೆ ನಾನು ಮಾಡ್ತೇನೆ ಅಂದಿದ್ರು. ಮತ್ತು ಕೂಡಿ ಮಾಡಲಿಕ್ಕೆ ಆಗಿಲ್ಲ. ಆದರೆ ಒಬ್ಬರಿಗೆ ಅಭಿಪ್ರಾಯಕ್ಕೆ ಮಾನ್ಯ ಮಾಡಿ ಮಾಡ್ಯಾರಂದ್ರೆ ಮುಖ್ಯಮಂತ್ರಿಗಳು ಇದರಲ್ಲಿ ಕೈವಾಡಿದೆ ಅನ್ನೋದು ಸ್ಪಷ್ಟವಾಗಿ. ಹೌದು, ಅವ್ರು ಮೊದಲಿನಿಂದನೂ ವೀರಶೈವ ಲಿಂಗಾಯತ ಅನ್ನೋದು ಒಂದಕ್ಕೆ ಅವರು ಅದಕ್ಕೆ ಗಟ್ಟಿ ಅದಾರ, ಇವತ್ತು ಅದಾರ. ಆದ್ರೆ ಇವರು ಸ್ವತಂತ್ರ ಲಿಂಗಾಯತಕ್ಕೆ ಇರೋರು, ಇವ್ರು ನಾಲ್ಕು ಜನ ಇವ್ರು ಒಂದ್ ಕಡೆ ಅದಾರ. ನೋಡೋಣ, ಅದೇ ಸರಿಯಾದ ಸಮಾಜವನ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಸಿಎಂ ಈ ತರ ಮಾಡಿದ್ರು ಅಂತ ಅನ್ಸುತ್ತೆ. ಹೌದು, ನೂರಕ್ಕೆ ನೂರು, ಇದರಲ್ಲಿ ಏನು ಅನುಮಾನ ಇಲ್ಲ. ನೂರಕ್ಕೆ ನೂರು ಸಮಾಜ ಛಿದ್ರ ಮಾಡಬೇಕು, ರಾಜಕೀಯವಾಗಿ ಬಳಸ್ಕೋಬೇಕು ಹೊಡೋದು ಅನ್ನೋಂಥ ಭಾವನೆಯಿಂದ ಮಾಡಿದ್ದಾರೆ. ನಾವು ಖಂಡನೆ ಹೇಳೋದಲ್ಲ, ಹಾಗೆಂದ್ರೆ ಹೇಳೋದು ಸಮಾಜ ಹೊಡೆದಿದ್ದು ಖಂಡನೆ. ಮತ್ತು ಈ ಒಂದು ಅಪವಾದಕ್ಕೆ ಮುಖ್ಯಮಂತ್ರಿ ಗುರಿ ಹಾಕಾರ. ಮುಂದಿನ ದಿನದಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅದನ್ನು ನಾವು ಎಲ್ಲರೂ ಸೇರಿ ಮಾತಾಡ್ತೀವಿ. ನಾವು ಅದರ ಹೇಳೋದು ಬೇಡ, ಎಲ್ಲರೂ ಸೇರಿ ಮಾತಾಡ್ತೀವಿ. ಅಲ್ಲ, ಅದು ಕೆಲವು ಜನರು ಆ ಥರ ತಿಳ್ಕೊಂಡಿರ್ಬೋದು, ಆದರೆ ಅದು ಎಲ್ಲ ಸಂದರ್ಭದಲ್ಲಿ ಕೆಲಸ ಮಾಡೋದಿಲ್ಲ. ಎಲ್ಲ ಸಂದರ್ಭದಲ್ಲಿ ಆ ಥರ ಭಾವನೆಗಳು ಕೆಲಸ ಮಾಡೋದಿಲ್ಲ. ಆದರೆ ಈ ನಾಡಿನ ಜನರು ಕೂಡ ಭಾಳ ಪ್ರಜ್ಞಾವಂತರದಾರ, ಒಳ್ಳೆ ನಿರ್ಧಾರ ತಗೊಂತಾರ ಅನ್ನುವಂಥ ನಂಬಿಕೆ ನಮಗಿದೆ. ನಾಲ್ಕೂವರೆ ವರ್ಷಗಳ ಕಾಲ ಹಿಂದುಳಿದ ವರ್ಗ ಬೇರೆ ಬೇರೆ ಜಾತಿಗಳನ್ನ ಹೋಲೈಕೆ ಮಾಡಿದೆ. ಈ ಒಂದು ಚುನಾವಣೆ ಹತ್ತಿರ ಬಂದಾಗ ಐದು ಆರು ತಿಂಗಳಲ್ಲಿ ಲಿಂಗಾಯತ ಹೊಡೆಯುವಂತ ಕೆಲಸ ಅಂದ್ರೆ ಏನು ಅಷ್ಟೊಂದು ಭಯ ಇತ್ತು ಅಂತೀರಿ ಸರ್ಕಾರಕ್ಕೆ ಲಿಂಗಾಯತದ ಏನಾದರೂ ಭಯ ಅಂತ ಅಲ್ರಿ, ಆದ್ರೆ ರಾಜಕೀಯವಾಗಿ ಮತ್ತೊಂದ್ಸಲ ಆಯ್ಕೆ ಆಗ್ಬೇಕನ್ನುವಂಥ ತಂತ್ರಗಾರಿಕೆ, ಮತ್ತು ಬಿಜೆಪಿ ಪಕ್ಷದಿಂದ ಯಡಿಯೂರಪ್ಪರನ್ನ ಮುಖ್ಯಮಂತ್ರಿ ಯಶವನ್ನು ಒಬ್ಬರು ಮಾಡ್ತಾರ ಅಂತ ಘೋಷಣೆ ಮಾಡಿದ್ದಾರೆ, ಅದಕ್ಕೆ ತಡೆಗಟ್ಟೋದು ಇದು ಒಂದು ಕಾರಣ. ಈಗ ರಾಜ್ಯ ಸರ್ಕಾರದಿಂದ ವೀರಶೈವ ಲಿಂಗಾಯತ ಧರ್ಮದ ಚೆಂಡು ಕೇಂದ್ರ ಸರ್ಕಾರ ಹೋಯ್ತು ಸ್ವಾಮೀಜಿ, ಈಗ ಅಕಸ್ಮಾತ್ ಕೇಂದ್ರದಲ್ಲೂ ಕೂಡ ಇದು ಕೊಟ್ಟಿಗೆ ಸಿಕ್ಕಿದ್ರೆ ಏನು ಅವಾಗ ನಿಲುವೇನು ಅಂತ. ಅಲ್ಲ, ಅದನ್ನು ನಾವು ಈಗ ಏನು ಮುಂದೆ ನಡೆಯೋದಂಥ ಘಟನೆಗಳ ಬಗ್ಗೆ ನಾವು ಏನು ಭವಿಷ್ಯ ಅಂತವರಲ್ಲ, ಹೇಳೋದು ಸರಿ ಇಲ್ಲ. ಬಹುಶಃ ಹಾಗೆ ಆಗಕ್ಕಿಲ್ಲ ಅನ್ನೋದು ನಂಬಿಕೆ ನಮ್ಮದು ಅಷ್ಟೇ, ನಮ್ಮ ಅಭಿಪ್ರಾಯ. ನಿಮ್ಮ ಮುಖಂಡರ ಮೂಲಕ ಬಿಜೆಪಿ ಮುಖಂಡರ ಮೂಲಕ ಏನಾದರೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇಳ್ತೀರಾ? ಅಲ್ಲಿ ನೋಡೋಣ, ನಾವು ನಾಳೆ ಎಲ್ಲರೂ ಸೇರಿಕೊಂಡಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಇಲ್ಲ, ಒಬ್ಬರೇ ಹೇಳೋದು ಸರಿ ಇಲ್ಲ. ಸಾಕು ಬಿಡಿ, ಪೂಜೆ ಕೇದು. ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನ ರಂಭಾಪುರಿ ಮಠದ ವೀರಸೋಮೇಶ್ವರ ದೇಶೀ ಕೇಂದ್ರ ಶ್ರೀಗಳು ಮಾತನಾಡಿದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರಿಗೆ ಇವತ್ತಿನ ಒಂದು ಸಂಪುಟ ಸಭೆಯ ತೀರ್ಮಾನ ಏನಿದೆ ಅದು ವೀರಶೈವರಿಗೆ ಇಷ್ಟವಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಈಗಾಗಲೇ ಅವರು ಅದನ್ನು ಖಂಡಿಸಿದ್ದಾರೆ. ಸಮಾಜವನ್ನ ಒಡೆಯುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಜನ ಅವರಿಗೆ ಪಾಠ ಕಲಿಸುತ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ಏನಾದರೂ ಈ ಶಿಫಾರಸನ್ನ ಒಪ್ಪಿಕೊಳ್ಳುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೂ ಕೂಡ ರಿಯಾಕ್ಷನ್ ಕೊಡೋದು ಆ ರೀತಿ ಆಗೋದಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಈಗಾಗಲೇ ಅಂಗೀಕಾರವಾಗಿದೆ. ಅಡ್ವೊಕೇಟ್ ಸಲಹೆಯನ್ನ ಪಡೆದು ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಸಚಿವ SS ಮಲ್ಲಿಕಾರ್ಜುನ್ ಅವರು ಈ ಒಂದು ಸಭೆಯ ನಂತರ ಕೊಟ್ಟಿರುವಂತಹ ಹೇಳಿಕೆ ಇದು. ಸಮಾಜವನ್ನ ಒಡೆಯೋದನ್ನ ನಾವು ಕೂಡ ಖಂಡಿಸುತ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನು ರಾಜಕೀಯವಾಗಿ ಮತ್ತೆ ಸರ್ಕಾರ ರಚಿಸುವ ಒಂದು ಕನಸನ್ನ ಕಾಣ್ತಾ ಇದೆ. ಬಿಜೆಪಿಯವರ ವಿರುದ್ಧ ಗೆಲ್ಲುವ ಭ್ರಮೆಯಲ್ಲಿ ಧರ್ಮವನ್ನ ಒಡೆದಿದ್ದಾರೆ ಅಂತ ರಂಭಾಪುರಿ ಶ್ರೀಗಳು ಈಗಷ್ಟೇ ಮಾತನಾಡ್ತಾ ಹೇಳ್ತಾ ಇದ್ರು. ಇನ್ನೊಂದ್ ಕಡೆ ಎರಡೂ ಜೊತೆಗೆ ಸೇರಿಸಿ ಶಿಫಾರಸಿಗೆ ಚರ್ಚೆಯಾಗಿದೆ ಅಂತ SS ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ದಾರೆ. ಅಡ್ವೊಕೇಟ್ ಸಲಹೆಯನ್ನ ಪಡೆದುಕೊಳ್ತೀವಿ, ನಂತರ ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಸಚಿವ SS ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಮಾಪುರಿ ಶ್ರೀಗಳು ಹೇಳಿರುವಂತಹ ವಿಚಾರಗಳಿವು. ಕೇಂದ್ರಕ್ಕೆ ಶಿಫಾರಸು ಮಾಡೋದಿಲ್ಲ ಅನ್ನೋ ಒಂದು ವಿಶ್ವಾಸ ಇದೆ, ಅಂದ್ರೆ ಶಿಫಾರಸು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಅದನ್ನ ಒಪ್ಪೋದಿಲ್ಲ, ಅದನ್ನ ಜಾರಿಗೆ ತರುವುದಿಲ್ಲ ಅಂತ ಹೇಳಲಾಗ್ತಿದೆ. ಓಕೆ, ಈಗ ಶಾಮನೂರು ಶಿವಶಂಕರಪ್ಪನವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ವೀರಶೈವ ಲಿಂಗಾಯತ ಐತಿ, ಅವ್ರ ಲಿಂಗಾಯತ ಐತಿ, ಆಮೇಲೆ ಬಸವ ತತ್ವ ಅನುಗಾರಿಗಳದ್ದು ಐತಿ, ಅದನ್ನೊಂದು ಸೇರ್ಸ್ಯಾರ.
ಅದೇನು ಅದೊಂದು ಸಹ ಮಾಡಲ್ಲ ಹಿಂಗೆ ಮಾಡದ್ದು ತಜ್ಞರ ವರದಿ ಮುಗಿ ಹೋಗ್ತು ತೀರ್ಮಾನ ನಾನು ಹೇಳ್ತಿರೋದು ಈಗ ಕ್ಯಾಬಿನೆಟ್ ತೀರ್ಮಾನ ಏನಾಗಿದೆ ಇದು ಸಚಿವ ಶಾಮನೂರು ಶಿವಶಂಕರ್ ಪುನ ಅವರು ಹೇಳ್ತಿರೋದು. ಸದ್ಯಕ್ಕೆ ಎರಡನ್ನು ಕೂಡ ಒಗ್ಗೂಡಿಸಿ ಅಲ್ಲಿ ಶಿಫಾರಸು ಮಾಡಲಾಗ್ತಿದೆ ಅಂತ ತಜ್ಞರ ವರದಿ ಬೇರೆ, ಸದ್ಯಕ್ಕೆ ಸಭೆಯ ತೀರ್ಮಾನ ಸದ್ಯಕ್ಕೆ ಬಂದಿರುವುದು ಹೀಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಸಾಕಷ್ಟು ರಾಜಕೀಯ ಸಂಚಲನಕ್ಕೆ ಇದು ಕಾರಣವಾಗಿದೆ ಅಂತ ಹೇಳಬೇಕು. ಒಂದ್ ಕಡೆ ಕಾಂಗ್ರೆಸ್ ಗೇಮ್ ಪ್ಲಾನ್ ಅನ್ನು ಮಾಡ್ತಿದ್ರೆ ಬಿಜೆಪಿ ಅದನ್ನ ಸದ್ಯಕ್ಕೆ ನೋಡ್ತಾ ಇರಬಹುದು ಏನೇನಾಗ್ತಿದೆ. ನಮ್ದು ಮೀಟಿಂಗ್ ಕರೆದ್ಬಿಟ್ಟು ಅದನ್ನ ತೀರ್ಮಾನ ಮಾಡ್ತೇವೆ. ಯಾವಾಗ? ಇವತ್ತ ಏನಾಗ್ತದೆ? ಮಲ್ಲಿಕಾರ್ಜುನ ವಿನಾಯಕ್ ವಿನಯ್ ಕುಲಕರ್ಣಿ ಹೋಗಿ ಬೈದ್ರ ಇವರು ಅಂತವೇನಿಲ್ಲ. ವಿನಯ್ ಕುಲಕರ್ಣಿಗೆ ಧಾರವಾಡ ಬೇಡ, ನೀನು ಧಾರವಾಡ ಬೇಡ ಮಾಡಿದ್ರೆ ನೀನು ಈಗೇನ್ ಮಾತಾಡ್ತೀವಿ ಶಂಕರ, ನಾವು ಮಧ್ಯಾಹ್ನ ಹೋಗ್ತೀವಿ ಮಾತ್ರ ಅಂತ ಮನೆಯನ್ನು ಬೈತಾರೆ. ಆಯ್ತಾ, ಎಲ್ಲರಿಗೂ ಥ್ಯಾಂಕ್ಸ್, ತುಂಬಾ ಹೊತ್ತು ಕಾದಿರಿ ನಿಮ್ಗೆಲ್ಲ. ಯುಗಾದಿ ಹಬ್ಬದ ಶುಭಾಶಯಗಳು. ನಿನ್ನೆ ಚಂದ್ರ ಕಂಡಲ್ಲ, ಇವತ್ತು ಚಂದ್ರನ ನೋಡ್ಬಿಟ್ರು ಎಲ್ಲ ಹೋಳಿಗೆ ಊಟ ಮಾಡಿ ಚಂದ್ರನ ಮಾಡಿ. ಏನ್ ಸರ್ಕಾರ ಗಿಫ್ಟ್ ಸರ್, ತಿಳ್ನೋ ಕಲ್ಕೊಂಡ್ರ ಅಷ್ಟೇ. ಅವ್ರ ಕಡೆಯಿಂದ ವರದಿ ತಗೊಂತಾರ, ಒತ್ತಾಯ ಮಾಡಿ ಇವತ್ತು ಕೇಂದ್ರಕ್ಕೆ ಹೊತ್ತಾಕ್ತಾರಂದ್ರೆ ರಾಜಕಾರಣದಲ್ಲಿ ಏನೂ ಅಲ್ಲ. ಈ ಚುನಾವಣೆ ಇದೆ ಇನ್ನೊಂದೆರಡು ತಿಂಗಳಲ್ಲಿ, ಅದಕ್ಕಾಗಿ ಕೇಂದ್ರಕ್ಕೆ ಹೊತ್ತಾಕೋದು, ನರೇಂದ್ರ ಮೋದಿ ಅವರಿಗೆ ಬ್ಲೇಮ್ ಮಾಡೋದು, ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಈ ಚುನಾವಣೆ ಆದಮೇಲೆ ಇದು ಇಶ್ಯೂನೂ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಚುನಾವಣೆವರೆಗೆ ಈ ರೀತಿ ಡ್ರಾಮಾ ಮಾಡ್ತಾರೆ. ಈ ಡ್ರಾಮಾಕ್ಕೆ, ಈ ರೀತಿಯಾದಂಥ ಒಂದು ಕುತಂತ್ರಕ್ಕೆ ಜನ ತಕ್ಕದಂತ ಉತ್ತರ ಕೊಡ್ತಾರೆ ಅಷ್ಟೇ. ಇವತ್ತಿದು ಮಹತ್ವದ ಒಂದು ತೀರ್ಮಾನ ಬಂದಿದೆ ಸಚಿವ ಸಂಪುಟ ಸಭೆಯಲ್ಲಿ. ಲಿಂಗಾಯತರಿಗೆ ಒಂದು ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಶಿಫಾರಸು ಮಾಡುವುದಕ್ಕೆ ಒಮ್ಮತದಿಂದ ಅಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಈ ಒಂದು ತೀರ್ಮಾನ ಹೊರಬರುತ್ತಿದ್ದಂತೆ ಒಂದು ಕಡೆ ವೀರಶೈವರಿಗೆ ಕೋಪ ಉಂಟಾಗಿದೆ, ಇನ್ನೊಂದು ಕಡೆ ಲಿಂಗಾಯತರಿಗೆ ಸಮಾಧಾನ ಆಗಿರಬಹುದು. ಆದರೆ ಬಿಜೆಪಿಯ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳ್ತಿರೋ ಹಾಗೆ ಇದೆಲ್ಲವೂ ಕೂಡ ರಾಜಕೀಯ ಪ್ಲಾನ್, ಸದ್ಯಕ್ಕೆ ಕೇಂದ್ರಕ್ಕೆ ಹೊತ್ತು ಹಾಕಿ ನಂತರ ಇದನ್ನ ಜಾರಿಗೆ ತರದಿದ್ರೆ ನರೇಂದ್ರ ಮೋದಿ ಅವರಿಗೆ ಅಲ್ಲಿ ಬ್ಲೇಮ್ ಮಾಡೋದೇ ಅವರ ಒಂದು ಗೇಮ್ ಪ್ಲಾನ್ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಬರ್ತಿರುವಂತಹ ಒಂದು ಮೇಜರ್ ವಿಚಾರ ಏನಂದ್ರೆ, ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತರ ಒತ್ತಾಯಕ್ಕೆ ಸಿಎಂ ಸಿದ್ದರಾಮಯ್ಯ ಮಣಿದಿದ್ದಾರೆ. ಹಾಗಾಗಿ ಲಿಂಗಾಯತರು ಜೊತೆಗೆ ಮತ್ತೊಂದು ವಿಚಾರವನ್ನ ಹೇಳಿದ್ರು, ಯಾರೆಲ್ಲ ವೀರಶೈವರಲ್ಲೇ ಬಸವ ತತ್ವವನ್ನ ಪಾಲಿಸ್ತಾರೋ ಅದನ್ನ ಫಾಲೋ ಮಾಡ್ತಾರೋ ಅವ್ರನ್ನು ಸೇರಿಸಿ ಅಲ್ಲಿ ವರದಿಯನ್ನ ಶಿಫಾರಸು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಈಗ ಪ್ರತ್ಯೇಕ ಧರ್ಮಕ್ಕಂತೇಳಿ ಶಿಫಾರಸು ಮಾಡಿದ್ರು, ಅಲ್ಪಸಂಖ್ಯಾತರ ಟ್ಯಾಗ್ ಅಂತ ಮಾಡಿದ್ರು ಅನ್ನೋದು ಕ್ಲಿಯರ್ ಆಗಬೇಕು ಫಸ್ಟ್. ಮತ್ತು ಅಲ್ಪಸಂಖ್ಯಾತರ ಟ್ಯಾಗ್ ಕೊಡೋದಾದ್ರೆ, ಯಾಕಂದ್ರೆ ನಾಗಮೋಹನ್ ದಾಸ್ ಅವರು ಕಮಿಟಿ ರಿಪೋರ್ಟ್ ಕೊಟ್ಟಿದ್ದು ಅಲ್ಪಸಂಖ್ಯಾತರ ಟ್ಯಾಗ್ ಕೊಡಬೇಕು, ಯಾಕಂದ್ರೆ ಆ ಆಯೋಗ ನೇಮಕ ಆಗಿದ್ದು ಅಲ್ಪಸಂಖ್ಯಾತರ ಆಯೋಗದಿಂದ, ಮತ್ತು ಅವರು ವರದಿ ಕೊಟ್ಟಿದ್ದು ಅಲ್ಪಸಂಖ್ಯಾತರ ಟ್ಯಾಗ್ ಅಂತೇಳಿ. ಅಂದರೆ ಅಲ್ಪಸಂಖ್ಯಾತರ ಅಂತ ಹೇಳಿ ನೀವು ಶಿಫಾರಸು ಮಾಡೋದಾದ್ರೆ ಸ್ವತಂತ್ರ ಧರ್ಮ ಅಂತೇಳಿ ಇಲ್ಲಿವರೆಗೂ ಹೋರಾಟ ಮಾಡಿದ್ದು ಏನಾಯ್ತು?
ಇದು ಪ್ರಶ್ನೆ ಬರ್ತದೆ, ಎಲ್ಲವೂ ಕನ್ಫ್ಯೂಷನ್ ಅದ. ಅದಕ್ಕಾಗಿ ಅವ್ರು ಏನು ಪ್ರಪೋಸಲ್ ಇಟ್ಟಿದಾರೆ ಹೊರಗಡೆ ಬರಲಿ, ಸಾರ್ವಜನಿಕವಾಗಿ ಪ್ರಕಟ ಆಗಲಿ. ಯಾವ ರೀತಿ ಸ್ವತಂತ್ರ ಧರ್ಮ ಅಂತ ಹೇಳಿ ನೀವು ಮಾಡೋದಾದ್ರೆ ಅದಕ್ಕೊಂದು ಪ್ರೊವಿಷನ್ ಹೇಳಬೇಕು ಪಾರ್ಲಿಮೆಂಟ್ನಲ್ಲಿ. ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಬೇಕಂತಂದ್ರೆ ಅದಕ್ಕೆ ಯಾವ ಅಂಡರ್ ಒಳಗೆ ಯಾವ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಇದನ್ನು ಶಿಫಾರಸು ಮಾಡ್ತಾರೋ ಅದು ಬೇಕಲ್ಲ, ಅದಕ್ಕೇನು ಬ್ಯಾಕ್ಗ್ರೌಂಡ್ ಏನು ಬೇಕಲ್ಲ, ಲೀಗಲ್ ಎಂಟಿಟಿ ಬೇಕಲ್ಲ, ಇದೆಲ್ಲವನ್ನು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ನಾನು ಮೊದಲಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ, ಇದು ಸಿದ್ದರಾಮಯ್ಯನವರ ಸರ್ಕಾರ ಸಮಾಜ ನೋಡು ಒಂದು ರಾಜಕಾರಣ ಸಲುವಾಗಿ ಚುನಾವಣೆ ಹಿನ್ನೆಲೆ ಇಟ್ಟುಕೊಂಡು ಸಮಾಜಗಳನ್ನು ಒಡೆಯುವಂಥ ಕೆಲಸ ಇವ್ರು ಮಾಡ್ತಾರೆ. ಬೆಳಗಿಂದ ಸಾಯಂಕಾಲ ಜಾತ್ಯಾತೀತ ಅಂತ ಹೇಳ್ತಾರೆ, ಆದರೆ ಬೆಳಗಿಂದ ಸಾಯಂಕಾಲ ಇವ್ರು ಮಾಡೋದು ಜಾತಿಗಳನ್ನು ಒಡೆಯುವಂಥದ್ದು, ಜಾತಿ ಸಂಘರ್ಷ ಮಾಡುವಂಥದ್ದು, ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನ ಮಾಡ್ತಾ ಇದ್ದಾರೆ. ಅವರ ಬೆಂಕಿ ಹಚ್ಚಿದ್ದ ಇದು. ಹೀಗಾಗಿ ಇವತ್ತು ಎಲ್ಲರೂ ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರದ್ದು ಬೂಮರೆಂಗ್ ಈ ಸರ್ಕಾರದ ಮೇಲೆ ಆಗ್ತದೆ. ಮತ್ತು ಈ ರೀತಿಯ ಕನ್ಫ್ಯೂಷನ್ ಮಾಡಿಕೊಂಡು ಇವತ್ತು ನಾಗಮೋಹನ್ ದಾಸ್ ಅವರು ಕಮಿಟಿ ಮಾಡಿದರು, ದಟ್ ಈಸ್ ಆಲ್ಸೋ ಸ್ಪಾನ್ಸರ್ಡ್ ಬೈ ದಿ ಗೌರ್ಮೆಂಟು, ಸರ್ಕಾರಿ ಪ್ರಾಯೋಜಿತ ಕಮಿಟಿ. ಸರ್ಕಾರಿ ಪ್ರಾಯೋಜಿತ ಕಮಿಟಿ ಯಾವ ರೀತಿ ವರದಿ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವ್ರು ಹೇಳಿದ್ರು ನಾವು ಅಧ್ಯಯನ ಮಾಡಬೇಕಾಗ್ತದೆ, 6 ತಿಂಗಳು ಟೈಮ್ ಬೇಕಂತಂದವರು ಕೇವಲ 2 ತಿಂಗಳಲ್ಲೇ ನೀವು ಕೊಡಬೇಕಂತ ಒತ್ತಾಯ ಮಾಡಿ ಅವ್ರ ಕಡೆಯಿಂದ ವರದಿ ತೊಗೊಂತಾರೆ. ಒತ್ತಾಯ ಮಾಡಿ ಇವತ್ತು ಕೇಂದ್ರಕ್ಕೆ ಹೊತ್ತು ಹಾಕ್ತಾರೆ ಅಂದರೆ ರಾಜಕಾರಣದಲ್ಲಿ ಏನೂ ಅಲ್ಲ. ಈ ಚುನಾವಣೆ ಇದೆ ಇನ್ನೊಂದು 2 ತಿಂಗಳಲ್ಲಿ, ಅದಕ್ಕಾಗಿ ಕೇಂದ್ರಕ್ಕೆ ಹೊತ್ತು ಹಾಕೋದು, ನರೇಂದ್ರ ಮೋದಿ ಅವರಿಗೆ ಬ್ಲೇಮ್ ಮಾಡೋದು, ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಈ ಚುನಾವಣೆ ಆದಮೇಲೆ ಇದು ಇಶ್ಯೂನೂ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಚುನಾವಣೆವರೆಗೆ ಈ ರೀತಿ ಡ್ರಾಮಾ ಮಾಡ್ತಾರೆ. ಈ ಡ್ರಾಮಾಕ್ಕೆ ಈ ರೀತಿಯಾದಂಥ ಒಂದು ಕುತಂತ್ರಕ್ಕೆ ಜನ ತಕ್ಕದಂತ ಉತ್ತರ ಕೊಡ್ತಾರೆ ಅಷ್ಟೇ. ಸದ್ಯ ಬರ್ತಿರುವಂತಹ ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಪ್ರತ್ಯೇಕ ಧರ್ಮದ ವಿಚಾರವಾಗಿ ಯಾವುದೇ ಒಂದು ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಂತ ಹೇಳಿಬಿಟ್ಟು ಲಿಂಗಾಯತರ ಬೇಡಿಕೆಗೆ ಸ್ಪಷ್ಟವಾಗಿ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಲಿಂಗಾಯತರು ಕೂಡ ಬಹಳ ಖುಷಿ ಪಡುವಂತಹ ಒಂದು ತೀರ್ಮಾನ ಇದು ಖಂಡಿತ ಅಲ್ಲ. ಯಾಕಂದ್ರೆ ಎರಡನ್ನೂ ಕೂಡ ಮಿಕ್ಸ್ಅಪ್ ಮಾಡಿ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಒಂದು ಕ್ಲಾರಿಟಿ ಇಲ್ಲ ಸರ್ಕಾರದ ಕಡೆಯಿಂದ. ಯಾಕಂದ್ರೆ ಹೇಳ್ತಾರೆ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮಾತ್ರ ಶಿಫಾರಸು ಅಂದ್ರೆ, ಹಾಗಾದ್ರೆ ಲಿಂಗಾಯತರ ಬೇಡಿಕೆಗೂ ಆ ಕಡೆ ಒಪ್ಪಿಗೆ ಇಲ್ಲ, ಈ ಕಡೆ ವೀರಶೈವರ ಇದಕ್ಕೂ ಕೂಡ ಒಪ್ಪಿಗೆ ಕೊಟ್ಟಂತಿಲ್ಲ ಅನ್ನೋ ಹಾಗಿದೆ. ಓಕೆ, ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಲಕ್ಷ್ಮಣ್ ಹುಗಾರ್. ಹುಗಾರ್, ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇವತ್ತು ಸರ್ಕಾರದ ಒಂದು ಎಲ್ಲೊಂದ್ ಕಡೆ ಕ್ಲಾರಿಟಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂತ ಪ್ರಯತ್ನ ಅಂತ ಇದು ಖಂಡಿತವಾಗಿ ಕೂಡ. ಯಾಕಂತಂದ್ರೆ ಈಗ ನೀವು 3ನೇ ಸಂಪುಟ ಸಭೆಯಲ್ಲಿ ವ್ಯಾಪಕವಾದಂತ ಸಂಘರ್ಷ ವಾದ ವಿವಾದಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಒಂದು ರೀತಿಯ ಜಾಣ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ನಾವೇನು ಅಡ್ಡಗೋಡೆ ಅಂತ ಹೇಳ್ತೀವಿ, ಅಡ್ಡಗೋಡೆ ಮೇಲೆ ನಿಂತು ಎರಡೂ ವಲಯದವರಿಗೆ, ಅಂದ್ರೆ ಒಂದ್ ಕಡೆ ವೀರಶೈವ ಲಿಂಗಾಯತ ಅಂತ ಹೇಳತಕ್ಕಂಥವ್ರಿಗೆ, ಮತ್ತೊಂದು ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಏನು ಹೋರಾಟ ಮಾಡ್ತಕ್ಕಂಥವ್ರಿಗೆ ಇಬ್ಬರನ್ನೂ ಕೂಡ ಸಮಾಧಾನ ಮಾಡತಕ್ಕಂತ ಒಂದು ತೀರ್ಮಾನ ಕೈಗೊಂಡಿದ್ದಾರೆ ಅನ್ನೋದು. ಆದ್ರೆ ಇಲ್ಲಿವರೆಗೂ ಕೂಡ ಸಚಿವ ಸಂಪುಟ ಸಭೆಯ ನಂತರ ಸಚಿವರಂತ ಏನು ಎಸ್ ಎಸ್ ಮಲ್ಲಿಕಾರ್ಜುನ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ವಿನಯ್ ಕುಲಕರ್ಣಿ, ಯಾರು ಕೂಡ ಸ್ಪಷ್ಟವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಎಲ್ಲರೂ ಕೂಡ ಒಂದೊಂದು ತಮ್ಮ ಮೂಗಿ ನೇರ ಕೇಳ್ತಾ ಇದ್ದಾರೆ. ಸೊ ಇದ್ರೂ ಕೂಡ ಅಧಿಕೃತವಾಗಿ ಸಂಪುಟ ಸಭೆಯಲ್ಲಿ ಆದಂತ ತೀರ್ಮಾನವನ್ನ ಸಚಿವರು ಹೇಳಬೇಕಾಗಿದೆ. ಆದ್ರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮಕ್ಕೆ ಸಚಿವ ಸಂಪುಟ ಸಭೆ ಒಂದು ಕೇಂದ್ರಕ್ಕೆ ಶಿಫಾರಸು ಮಾಡುವಂತಹ ತೀರ್ಮಾನ ಕೈಗೊಂಡಿರುವಂತದ್ದು. ಹಾಗಾದ್ರೆ ಇಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಮಾಡ್ತಕ್ಕಂಥವರಿಗೆ ಯಾವುದೇ ರೀತಿಯ ಸ್ಪಷ್ಟವಾದಂತ ಒಂದು ತೀರ್ಮಾನ ಸಿಕ್ಕಿಲ್ಲ. ಒಂದು ವೀರಶೈವ ಲಿಂಗಾಯತನೇ ಇರ್ಲಿ ಅಂತ ಹೇಳ್ತಕ್ಕಂಥವ್ರು ಕೂಡ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರು ವೀರಶೈವ ಲಿಂಗಾಯತರೆಲ್ಲ ಒಟ್ಟಿಗೆ ಇರ್ತಕ್ಕಂಥವ್ರು, ನಾವು ಪ್ರತ್ಯೇಕ ಧರ್ಮ ಮಾಡೋದಾದ್ರೆ ನಮ್ಮನ್ನು ಸೇರಿಸಿ ಮಾಡಿ ಅನ್ನುವಂತ ಒಂದು ಆಗ್ರಹವನ್ನ ಪಂಚಪೀಠಗಳಿರ್ಬೋದು ಮತ್ತು ವೀರಶೈವರ ಪರವಾಗಿರ್ತಕ್ಕಂಥ ಹೇಳಿದ್ರು. ಆದ್ರೆ ಈಗ ಬಂದಿರತಕ್ಕಂತ ಏನು ಸಂಪುಟ ಸಭೆಯ ಒಂದು ತೀರ್ಮಾನಗಳನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ವೀರಶೈವರನ್ನ ಮತ್ತು ಲಿಂಗಾಯತರನ್ನ ಇಬ್ಬರನ್ನೂ ಕೂಡ ಸಮಾಧಾನ ಪಡಿಸಿ ಈ ಚುನಾವಣೆಯಲ್ಲಿ ಏನು ಬೀಜದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯವರು ಬಹಳ ಅತ್ಯಂತ ನಾಜೂಕಿನಿಂದ ಜಾಣತನದಿಂದ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು. ಈ ತೀರ್ಮಾನ ಬರಬೇಕಾದ್ರೆ ಅನೇಕ ಕಾಂಗ್ರೆಸ್ ಹಿರಿಯ ನಾಯಕರ ಒಂದು ಸಣ್ಣ ಸೂಚನೆ ಮತ್ತು ಸಲಹೆಯನ್ನ ಆಧರಿಸಿನೇ ಸಿದ್ದರಾಮಯ್ಯ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು. ಸೊ ಹಾಗಾದ್ರೆ ಎರಡೂ ಬಣಗಳ ನಾಯಕರು ಇದನ್ನ ಈಗ ಸ್ಪಷ್ಟವಾಗಿ ಒಪ್ಪುವ ಸ್ಥಿತಿಯಲ್ಲೂ ಕೂಡ ಇಲ್ಲ, ಅದನ್ನು ನಿರಾಕರಿಸುವ ಸ್ಥಿತಿಯಲ್ಲೂ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಂದ್ರೆ ಇದು ಕಾಂಗ್ರೆಸ್ ಪಾಯಿಂಟ್ ಆಫ್ ವ್ಯೂ, ಬಿಜೆಪಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಕೇಂದ್ರ ಸರ್ಕಾರ ಏನಾದ್ರೂ ಶಿಫಾರಸು ಇದನ್ನ ಜಾರಿ ಮಾಡದೇ ಇದ್ರೆ ಯಾವ ರೀತಿಯಾಗಿ ಬಿಜೆಪಿಗೆ ಇದು ಎಫೆಕ್ಟ್ ಆಗ್ಬಹುದು ಅಂತ? ಅಲ್ಲ, ತಕ್ಷಣಕ್ಕೆ ಇದು ಕೇಂದ್ರ ಸಂಪುಟ ಕೇಂದ್ರದ ಅಂಗಕ್ಕೆ ಹೋದ್ರು ಕೂಡ ಕೇಂದ್ರ ಸರ್ಕಾರವೇ ತೀರ್ಮಾನ ತೆಗೆದುಕೊಳ್ಳಕ್ ಆಗಲ್ಲ. ಯಾಕಂದ್ರೆ ಅದು ಸಂಸತ್ತಿನ ಮುಂದೆ ತರಬೇಕಾಗತ್ತೆ,
ಈಗಾಗಲೇ ಅನೇಕ ಪ್ರತ್ಯೇಕ ಧರ್ಮಕ್ಕೆ ಸಂಬಂಧಪಟ್ಟಂತ ತೀರ್ಮಾನಗಳನ್ನ ಅಷ್ಟು ಸಲೀಸಾಗಿ ತೆಗೆದುಕೊಳ್ಳಕ್ಕಾಗಿಲ್ಲ. ಹಿಂದೆ ಕೂಡ ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ಪ್ರಸ್ತಾವನೆ ಕೇಂದ್ರಕ್ಕೆ ಹೋಗಿದ್ದಾಗಲೂ ಕೂಡ ಎರಡು ಬಾರಿ ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿನೇ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಬಹಳಷ್ಟು ಜನ. ಸೊ ಅದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು ಲಿಂಗಾಯತ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ನಮಗೆ ಪ್ರತ್ಯೇಕ ಧರ್ಮ ಬೇಕು ಅಂತ ಹೇಳಿ ಎಲ್ಲ ಸ್ವಾಮೀಜಿಗಳಿರ್ಬೋದು ಬಸವರಾಜ ಒಡೆತಿ ನೇತೃತ್ವದಲ್ಲಿ ಲಿಂಗಾಯತ ಜಾಗತಿಕ ಮಹಾಸಭಾ ಅಂತ ಹೇಳಿ ಮಾಡಿಕೊಂಡು ವೀರಶೈವ ಮಹಾಸಭಾದಿಂದ ಅನೇಕ ರಾಜೀನಾಮೆಯನ್ನು ಕೊಟ್ಟು ಪ್ರತ್ಯೇಕ ಒಂದು ವೇದಿಕೆಯನ್ನು ಕೂಡ ಹುಟ್ಟಾಕೊಂಡಿದ್ರು. ಸೊ ಹಾಗಾಗಿ ಇವತ್ತು ಪಂಚಪೀಠಿಗಳ ನೇತೃತ್ವದಲ್ಲಿ ಅನೇಕ ಸ್ವಾಮೀಜಿಗಳು ಮತ್ತು ವೀರಶೈವ ಲಿಂಗಾಯತ ಒಟ್ಟಿಗೆ ಇರಬೇಕು, ಒಡೆಯುವಂತ ಪ್ರಯತ್ನ ಮಾಡಬಾರ್ದು ಅಂತ ಏನು ವಾದ ಮಾಡ್ತಾ ಇದ್ರು. ಅವರು ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ಲಿಂಗಾಯತ ಪ್ರತ್ಯೇಕ ಧರ್ಮ ಕೊಡಬೇಡಿ, ನಮ್ಮನ್ನು ಒಟ್ಟಿಗೆ ಲಿಂಗಾಯತ ವೀರಶೈವ ಅನ್ನೋದನ್ನ ಪ್ರತ್ಯೇಕ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಅಪಾಯ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ರಂಭಾಪುರಿ ಶ್ರೀ ಸೇರಿರ್ಬೋದು ಮತ್ತೆ ಕಾಶಿ ಪೀಠದ ಶ್ರೀಗಳಿರ್ಬೋದು ಮತ್ತೆ ಶ್ರೀಶೈಲ ಶ್ರೀಗಳಿರ್ಬೋದು ಬಹಳಷ್ಟು ಸ್ವಾಮೀಜಿಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಮನವಿ ಪತ್ರಗಳು ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯಗೆ ಸಲ್ಲಿಸಿದ್ರು. ಅದಾದ ನಂತರ ನಿನ್ನೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಬಂದಂತಹ ಸ್ವಾಮೀಜಿಗಳು ಕೂಡ ಸಿಎಂ ಸಿದ್ದರಾಮಯ್ಯ ಹತ್ರ ಇರಿದ್ರು. ಸೊ ಇಲ್ಲಿ ಎರಡೂ ಧರ್ಮದ ಅಂದ್ರೆ ಎರಡೂ ಸಮುದಾಯಗಳ ನಾಯಕರುಗಳು ಅಥವಾ ಸ್ವಾಮೀಜಿಗಳು ಹೇಳೋ ಪ್ರಕಾರ ನಮ್ಮನ್ನ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬೇಡಿ ಅನ್ನೋದು. ಸೊ ಇಲ್ಲಿ ಇಬ್ಬರಿಗೂ ಕೂಡ ಅನ್ಯಾಯ ಆಗಿಲ್ಲ ಅನ್ನುವ ಸಂದೇಶವನ್ನ ಕಲಿಸೋದ್ರಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಅಥವಾ ಮುಂದಿನ ಚುನಾವಣೆಯನ್ನ ಗಮನ ಇಟ್ಟುಕೊಂಡು ತೆಗೆದುಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಧನ್ಯವಾದ ಹುಗಾರ್ ಮಾಹಿತಿಗಾಗಿ.